ನಮಸ್ಕಾರ ವೀಕ್ಷಕರೆ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಾವು ಮನೆಯಲ್ಲಿ ಬಳಸುವಂತಹ ಕೆಲವೊಂದು ಪ್ರತ್ಯೇಕವಾದಂತಹ ವಸ್ತುಗಳಲ್ಲಿ ಕೆಲವರು ಬಹಳ ಒಂದು ಲಕ್ಷ್ಮೀ ಕಟಾವಕ್ಷವಾಗಬೇಕು ಅಂತ ಅಂದ್ಬಿಟ್ಟು ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡ್ಕೊಳ್ಬೇಕು, ಅದಕ್ಕೆ ಒಂದು ಕುದುರೆಯ ಲಾಳವನ್ನ ಮನೆಯಲ್ಲಿ ತಗ್ಲಾಕ್ಬೇಕಾ ಬೇಡವಾ ಅನ್ನುವಂತಹ ಒಂದು ಅನುಮಾನಕ್ಕೆ ಒಳಗಾಗಿರ್ತಾರೆ. ಯಾವ ರೀತಿಯಾದಂತಹ ಪ್ರಯೋಜನವಾಗುತ್ತೆ ಈ ಒಂದು ಕುದುರೆಯ ಲಾಳವನ್ನ ಮನೆಯಲ್ಲಿ ನೇತಾಕೋದ್ರಿಂದ ಅನ್ನುವಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಈ ಒಂದು ಕುದುರೆಯ ಲಾಳವನ್ನ ತರುವಂತಹ ವಿಧಿಯಲ್ಲಿ, ಒಂದು ವಿಧಿ ವಿಧಾನದಲ್ಲಿ ಯಾವ ರೀತಿಯಾದಂತಹ ಕುದುರೆಯ ಲಾಳವನ್ನ ತರಬೇಕು ಅಂದ್ರೆ, ಈ ಒಂದು ಕುದುರೆ ಒಂದು ಒಂದು ವರುಷದ ಒಂದು ಪೂರ್ಣವಾದಂತಹ ವರುಷಗಳಲ್ಲಿ ಈ ಒಂದು ಚೆನ್ನ ಕಾಲಿಗೆ ಹಾಕಿರ್ತಾರೆ. ಒಂದು ಕುದುರೆಯ ರಕ್ಷಣೆಗಾಗಿ ಅಂದ್ಬಿಟ್ಟು ಈ ಕುದುರೆಯ ಲಾಳವನ್ನ ಕಬ್ಬಿಣದಿಂದ ಮಾಡಿಸಿ ಹಾಕಿರ್ತಾರೆ. ಕುದುರೆಯ ಒಂದು ಕಾಲಿನ ರಕ್ಷಣೆಗೆ ಅಂದ್ಬಿಟ್ಟು, ಈ ಕುದುರೆಯ ಕಾಲಿಗೆ ರಕ್ಷಣೆಗೆ ಏನಕ್ಕೆ ಹಾಕ್ತಾರೆ ಅಂದ್ರೆ, ಈ ಕುದುರೆಯ ಕಾಲಿನ ಒಂದು ಭಾಗವನ್ನ ಗಮನಿಸಿದ್ರೆ, ಈ ಡಕ್ಕರ್ನ ಗಮನಿಸಿದ್ರೆ, ಆ ಸುತ್ತಲೂ ಈಗ ಯು ಶೇಪ್ ಆಗಿರುತ್ತಲ್ಲ, ಅದಷ್ಟು ಕೂಡ ಸುತ್ತಲಿನ ಭಾಗ ಆ ಕಡೆ ಈ ಕಡೆ ಬಹಳ ಗಟ್ಟಿಯಾದಂತಹ ಒಂದು ಅಂಶವನ್ನ ಹೊಂದಿರುತ್ತೆ. ಮಧ್ಯಭಾಗದಲ್ಲಿ ಮಾತ್ರ ಮೃದುವಾದಂತಹ ಅಂಶವನ್ನ ಹೊಂದಿರುತ್ತೆ. ಹಾಗಾಗಿ ಆ ಮೃದುವಾದಂತಹ ಭಾಗಕ್ಕೆ ಯಾವುದೇ ರೀತಿಯಾದಂತಹ ಹಾನಿ ಆದರೂ ಕೂಡ ಈ ಒಂದು ಕುದುರೆ ತಡ್ಕೊಳ್ಳೋದಿಲ್ಲ. ಆದಂತಹ ಒಂದು ಕಾರಣಕ್ಕೆ ಕೂಡ ಇದು ಬಹಳ ಒಂದು ಫೋರ್ಸ್ ಆಗಿ ಓಡುತ್ತಲ್ಲ, ಈ ಒಂದು ಫೋರ್ಸ್ ಆಗಿ ಓಡುವಂತಹ ಕುದುರೆಗೆ ಒಂದು ಲಾಳವನ್ನ ಹಾಕೋದ್ರಿಂದ ಆ ಪಾದಕ್ಕೆ ಒಂದು ರಕ್ಷಣೆ ಆಗಿರುತ್ತದೆ. ಹಾಗಾಗಿ ಈ ಕುದುರೆಯ ಒಂದು ಪಾದದ ರಕ್ಷಣೆ ಆಗಿರುವಂತಹ ಕುದುರೆಯ ಲಾಳವನ್ನ ನಾವು ಮನೆಗೆ ತಂದು ಕಟ್ಟಬೇಕು. ಕುದುರೆ ಅದು ಕಾಲಲ್ಲಿ ಇರುವಂತಹ ಲಾಳವನ್ನ ಒಂದು ಸ್ವಲ್ಪ ದಿನ ಆದ ನಂತರ ಅದನ್ನ ತೆಗಿತಾರೆ ಕುದುರೆಯಿಂದ. ಅದು ಸವಿದ ನಂತರ, ಚೆನ್ನಾಗಿ ಅದು ಓಡಿದ ನಂತರ ಅದು ಕುದುರೆಯಿಂದ ತೆಗಿತಾರೆ. ಆ ತೆಗೆದಂತಹ ಲಾಳವನ್ನ ಅಥವಾ ಎಲ್ಲಾದ್ರೂ ನಾವು ಪ್ರಯಾಣ ಮಾಡುವಾಗ ನಮಗೆ ಸಿಕ್ಕಂತಹ ಒಂದು ಕುದುರೆ ಲಾಳವನ್ನ ನೀವು ಮನೆಗೆ ತಂದಿದ್ರು ಕೂಡ ಬಹಳ ಒಳ್ಳೆಯದು. ಇನ್ನು ಈ ರೀತಿಯಂತಹ ಕುದುರೆಯ ಲಾಳವನ್ನ, ಕುದುರೆಗೆ ಉಪಯೋಗಿಸಿದಂತಹ ಲಾಳವನ್ನ ಮಾತ್ರ ನಾವು ಮನೆಗೆ ತಂದು ಕಟ್ಟಬೇಕು. ಹೋಗ್ಬಿಟ್ಟು ಒಂದು ಕುದುರೆಯ ಲಾಳವನ್ನ ಶಾಪಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಯಾವುದೋ ಒಂದು ಶಾಪಲ್ಲಿ ಹೊಸದಾಗಿ ತಂದ್ಬಿಟ್ಟು ಮನೆಯಲ್ಲಿ ಕಟ್ಕೊಳ್ಳೋದ್ರಿಂದ ಯಾವ ರೀತಿಯಾದಂತಹ ಪ್ರಯೋಜನವಾಗೋದಿಲ್ಲ. ಹಾಗಾಗಿ ಕುದುರೆ ಬಳಸಿದಂತಹ, ಕುದುರೆಯ ಕಾಲಿಗೆ ಬಳಸಿದಂತಹ ಒಂದು ಕುದುರೆಯ ಲಾಳವನ್ನ ತಂದು ಮನೆಯಲ್ಲಿ ಕಟ್ಕೊಳ್ಬೇಕು. ಈ ರೀತಿಯಾದಂತಹ ಲಾಳವನ್ನ ಕಟ್ಕೊಳ್ಬೇಕು. ಇನ್ನು ಕುದುರೆಯ ಲಾಳಕ್ಕೆ ಇರುವಂತಹ ಶಕ್ತಿ ಏನಪ್ಪ ವಿಶೇಷವಾಗಿ ಅನ್ನೋದಾದ್ರೆ, ಈ ಕುದುರೆಯ ಲಾಳ ಇದೆಯಲ್ಲ, ಬಹಳ ಅದ್ಭುತವಾದಂತಹ ಶಕ್ತಿಯನ್ನ ಹೊಂದಿದೆ. ಈ ಕುದುರೆಗೆ ಹಾಕುವಂತಹ ಈ ಲಾಳವನ್ನ, ಕುದುರೆಯನ್ನ ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ವರೂಪ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಈ ಲಕ್ಷ್ಮೀದೇವಿಯ ಸ್ವರೂಪವೂ ಅಷ್ಟೇ ಅಲ್ಲದೆ, ಈ ಕುದುರೆಗೆ ಹಾಕುವಂತಹ ಈ ಲಾಳದ ಪ್ರಯೋಜನ ಏನು ಅಂದ್ರೆ, ತನ್ನಲ್ಲಿರುವಂತಹ ದೃಢತ್ವವನ್ನ ತೋರಿಸುತ್ತದೆ, ತನ್ನ ಧೈರ್ಯವನ್ನ ತೋರಿಸುತ್ತದೆ ಈ ಕುದುರೆ. ಈ ಕುದುರೆಗೆ ಇರುವಂತಹ ದೃಢತ್ವ ಧೈರ್ಯವನ್ನ ಮನುಷ್ಯನಲ್ಲೂ ಕೂಡ ಹಿರಿಯರು ಕುದುರೆಯನ್ನ ತೋರಿಸಿ ನಮಗೆ ಈ ರೀತಿಯಾಗಿ ಜೀವನವನ್ನ ನಡೆಸಬೇಕು, ಈ ರೀತಿಯಾದಂತಹ ಒಂದು ವಿಜಯವನ್ನ ಸಾಧಿಸುವುದಕ್ಕೆ ಮುನ್ನಡೆಯಬೇಕು ಅಂತ ಮಾರ್ಗವನ್ನ ತೋರಿಸ್ತಾ ಇರ್ತಾರೆ. ಕುದುರೆಗೆ ಅಂತಹ ಒಂದು ದೃಢತ್ವ ಹಾಗೂ ಶಕ್ತಿಯನ್ನ ಹೊಂದಿರುತ್ತೆ, ಒಂದೇ ಏಕಾಗ್ರತ ಶಕ್ತಿಯನ್ನ ಹೊಂದಿರುತ್ತದೆ. ಆ ಕಡೆ ಈ ಕಡೆ ಯಾವುದೇ ಒಂದು ಅಡ್ಡಿ ಆತಂಕಗಳು ಬರಬಾರ್ದು ಅಂದ್ಬಿಟ್ಟು ಈ ಒಂದು ಇದನ್ನ ಹಾಕಿರ್ತಾರಲ್ಲ, ಆ ಒಂದು ಪ್ರತೀಕವಾದಂತಹ ಕುದುರೆಗೆ ಹಾಕಿರುವಂತಹ ಲಾಳ ಕೂಡ ಅಷ್ಟೇ ವಿಶೇಷತೆ. ಏನು ಅಂದ್ರೆ, ಈ ಕುದುರೆಗೆ ಹಾಕಿರುವಂತಹ ಲಾಳ, ಅದು ಕುದುರೆ ಎಲ್ಲೆಲ್ಲಿ ಹೋಗುತ್ತೆ, ಹೋಗುವಂತಹ ಪ್ರದೇಶಗಳಲ್ಲಿ ಕೆಲವೊಂದು ಭೂಮಿಯಲ್ಲಿರುವಂತಹ ಒಂದು ಪಾಸಿಟಿವ್ ಎನರ್ಜಿಯನ್ನ ಈ ಒಂದು ಲಾಳ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ವಿಶೇಷವಾದಂತಹ ಪಾಸಿಟಿವ್ ಎನರ್ಜಿಯನ್ನ ಅದು ಅಬ್ಸರ್ವ್ ಮಾಡ್ಕೊಂಡು, ಆ ಒಂದು ಕುದುರೆ ಕೂಡ ಅಬ್ಸರ್ವ್ ಮಾಡ್ಕೊಂಡು, ಆ ಲಾಳದಲ್ಲಿ ಆ ಒಂದು ಅಬ್ಸರ್ವಿಟಿ ಅನ್ನುವಂತಹ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗಾಗಿ ಆ ಒಂದು ಪಾಸಿಟಿವ್ ಎನರ್ಜಿ ಇರುವಂತಹ ಲಾಳವನ್ನ ನಾವು ಮನೆಯ ಮುಂದೆ ನೇತಾಕೊಳ್ಳೋದ್ರಿಂದ ಬಹಳ ಅದ್ಭುತವಾದಂತಹ ಒಂದು ಫಲಿತಾಂಶಗಳನ್ನ ನೋಡ್ತೇವೆ. ಕುದುರೆಯ ಲಾಳವನ್ನ ಮನೆಯಲ್ಲಿ ಯಾಕೆ ಉಪಯೋಗಿಸ್ಬೇಕು, ಯಾಕೆ ನಾವು ಹಾಕೊಳ್ಬೇಕು ಅನ್ನೋದು ನೋಡೋದಾದ್ರೆ, ಈ ಒಂದು ಕುದುರೆಗಿರುವಂತಹ ದೃಢತ್ವ ಹಾಗೂ ಈ ಒಂದು ಧೈರ್ಯದಿಂದ ಅದು ಓಡುವಂತಹ ಗುಣವನ್ನ ಹೊಂದಿರುತ್ತಲ್ಲ, ತಾನು ಹೋಗುವಂತಹ ಸ್ಥಳಕ್ಕೆ ಇಟ್ಟ ಗುರಿಯನ್ನ ಬಿಡದೆ ಅದು ಹೋಗಿ ತಲುಪುತ್ತಲ್ಲ, ಆ ರೀತಿಯಾದಂತಹ ಗುಣ ಮನುಷ್ಯನಿಗೂ ಕೂಡ ಬರಲಿ. ಆ ಮನುಷ್ಯನಿಗೆ ಬಂದಂತಹ ಗುಣ ಹೇಗೆ ಅಂದ್ರೆ, ಒಂದು ಕೆಲಸವನ್ನ ನೀವು ಆರಂಭಿಸಿ ದೃಢವಾಗಿ ಗಟ್ಟಿಯಿಂದ ಆರಂಭಿಸಿ ಗಟ್ಟಿಯಿಂದ ಮುಗಿಸುವಂತಹ ಗುಣ ಅವನಲ್ಲಿ ಬರುತ್ತದೆ.
ಆ ಒಂದು ಕುದುರೆಯಲ್ಲಿರುವಂತಹ ಒಂದು ಅದ್ಭುತವಾದಂತಹ ಶಕ್ತಿ, ಅದು ಒಂದು ಕುದುರೆಯ ಲಾಳ ಹಾಕಿರ್ತಾರಲ್ಲ ಕುದುರೆಗೆ ಕಾಲಿಗೆ ರಕ್ಷಣೆಯಾಗಿ, ಅದು ಓಡಾಡುವಂತಹ ಎಲ್ಲ ಸ್ಥಳದಲ್ಲಿ ಇರುವಂತಹ ನೆಗೆಟಿವ್ ಪಾಸಿಟಿವ್ ಎನರ್ಜಿಯನ್ನು ಕೂಡ ಇದು ಮಾಡ್ಕೊಂಡಿರುತ್ತೆ. ಆದರೆ ಈ ಒಂದು ಪಾಸಿಟಿವ್ ಎನರ್ಜಿಯನ್ನು ಮಾತ್ರ ತೆಗೆದುಕೊಂಡು ನೆಗೆಟಿವ್ ಎನರ್ಜಿಯನ್ನು ಅದು ಹೊರಹಾಕಿರುತ್ತೆ. ಇನ್ನು ಮನೆಯಲ್ಲಿ ಇದನ್ನು ನೇತಾಕೊಳ್ಳೋದ್ರಿಂದ ನಮ್ಮ ಮನಸ್ಸು ದೃಢವಾಗಿರುತ್ತೆ, ನಾವು ಮಾಡುವಂತಹ ಕೆಲಸದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅದನ್ನು ದಿಗ್ವಿಜಯವಾಗಿ ಪೂರ್ತಿ ಮಾಡಿ ದಿಗ್ವಿಜಯವನ್ನು ಪಡೆಯುವಂತಹ ನಮಗೆ ಒಂದು ಒಂದು ಅನುಗ್ರಹವಾಗುತ್ತದೆ. ಹಾಗೇನೆ ಈ ಒಂದು ನೆಗೆಟಿವ್ ಎನರ್ಜಿಯನ್ನು ಕೂಡ ಇದು ತೊಲಗಿಸುವಂತಹ ಶಕ್ತಿಯನ್ನು ಈ ಒಂದು ಕುದುರೆಯ ಲಾಳ ಹೊಂದಿದೆ. ಹಾಗಾಗಿ ಮನೆಯಲ್ಲಿ ಹಾಕೊಳ್ಳೋದ್ರಿಂದ, ಮನೆಯ ಮುಂದೆ ನೇತಾಕೊಳ್ಳೋದ್ರಿಂದ ಬಹಳ ಒಳ್ಳೆಯ ಪ್ರಯೋಜನವಾಗುತ್ತದೆ. ಶ್ರೀ ಸಿಗಂದೂರು ಚೌಡೇಶ್ವರಿ ದೈವಶಕ್ತಿ ಜ್ಯೋತಿಷ್ಯರು, ನುಡಿದಂತೆ ನಡೆಯುವುದು ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಪ್ರಖ್ಯಾತ ವಶೀಕರಣ ಮಾಂತ್ರಿಕರು, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ 3 ದಿನಗಳಲ್ಲಿ ಪರಿಹಾರ. ಕುಟುಂಬ ಸಮಸ್ಯೆ, ಸತಿಪತಿಯ ಕಲಹ, ಡೈವರ್ಸ್ ಪ್ರಾಬ್ಲಮ್, ಮದುವೆ ವಿಳಂಬ, ಅನಾರೋಗ್ಯ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತಿ ಸೊಸೆಯ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆಗಳೇ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಇಷ್ಟಾರ್ಥ ಕಾರ್ಯಗಳಾಗಿದ್ದರೂ ಕೇವಲ 3 ದಿನಗಳಲ್ಲಿ ನೆರವೇರಿಸಿ ಕೊಡುತ್ತಾರೆ. ಹಿಂದೆ ಕರೆ ಮಾಡಿ ಪಂಡಿತ್ ರಾಮಕೃಷ್ಣ ಆಚಾರ್ಯರು, ದೂರವಾಣಿಯ ಸಂಖ್ಯೆ 9972994263. ಈ ರೀತಿ ನೀವು ಕೂಡ ಕುದುರೆ ಲಾಳವನ್ನ ತೆಗೆದುಕೊಂಡು ಬಂದು ನಿಮ್ಮ ಮನೆಯ ಮುಂದೆ ಹಾಕೊಳ್ಳಿ. ಶಾಪ್ನಲ್ಲಿ ಹೋಗಿ ತೆಗೆದುಕೊಂಡು ಬರಬೇಡಿ, ಯಾವುದೇ ಕಾರಣಕ್ಕೂ ಹೋಗಿ ಕುದುರೆಯ ಲಾಳವನ್ನ, ಕುದುರೆಗೆ ಬಳಸಿದಂತಹ ಲಾಳವನ್ನ ಸಿಕ್ಕಿದ್ರೆ ಬಳಸಿ, ಬಹಳ ಒಳ್ಳೆಯದು. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.